ಕನ್ನಡ ಸಾಹಿತ್ಯ ಭವನದಲ್ಲಿ ಜಗವೇ ನೀನು ಎಂಬ ಹಳೆ ಹಾಡನ್ನು ಚಿತ್ರೀಕರಿಸಿದ ನಿರ್ಮಾಣಿಸಿದ ಸುರೇಶ್ ಗಂಗನ್ನವರ್ ನಿರ್ದೇಶಕರ ಕಿರಣ್ ಹೊಸ್ಮನಿ ನಿರ್ಮಾಣ ಮಾಡಿದ ಜಗವೇ ನೀನು ಪೋಸ್ಟರನ್ನು ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ದೀಪ ಗುಡೇನ್ಕಟ್ಟಿ ಅವರು ಬಿಡುಗಡೆ ಮಾಡಿದರು. ಎಲ್ಲ ತಂಡದವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸುರೇಶ್ ಗೌಡನವರ ಸಾರಥ್ಯದಲ್ಲಿ ಜಗವೇ ನೀನು ಅನ್ನುವಂಥ ಒಂದು ಕವರ್ ಸಾಂಗನ್ನು ಚಲನಚಿತ್ರ ಗೀತೆಗಳು ಒಂದು ಸಾಂಗನ್ನು ಮಾಡಿದ್ದಾರೆ. ಆ ಎಲ್ಲ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ವಿಶೇಷವಾದಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಕನ್ನಡದ ಮನಸ್ಸುಗಳಿಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಈ ಎಲ್ಲರೂ ಈ ಗೀತೆಯನ್ನು ನೋಡಿ ವೀಕ್ಷಣೆಯನ್ನು ಮಾಡಿ ಅವ್ರಿಗೆ ಪ್ರೋತ್ಸಾಹಿಸಿ ಅಭಿನಂದಿಸಿ ಅವ್ರನ್ನ ಬೆಳೆಸಿ ಅಂತ ತಮ್ಮಲ್ಲೆಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದ ಕಲಾವಿದರನ್ನು ಪ್ರೋತ್ಸಾಹಿಸುವ ಮತ್ತು ಬೆಂಬಲ ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಮನವಿಯನ್ನು ಮಾಡಿಕೊಂಡರು. ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತಾ ಇವತ್ತು ನಮ್ಮ ನಿರ್ಮಾಪಕರ ಮುಖ್ಯಸ್ಥರಲ್ಲಿ ಒಂದು ಅಭಿಷೇಕ ಮತ್ತು ನಿಖಿತ ಎಂಬುವ ಕಲಾವಿದರು ನಮ್ಮ ಬೆಳಗಾವಿ ಕಲಾದ ಕಲಾವಿದರು. ಕಲಾವಿದರು ಜಗವೇ ನೀನು ಎಂಬುವಂಥ ಸಾಂಗಿಗೆ ಅವರದೇ ಆದಂಥ ವಿಶೇಷ ಒಂದು ಶೈಲಿಯಲ್ಲಿ ಈ ಸಾಂಗಿಗೆ ನೃತ್ಯವನ್ನು ಮಾಡುವುದರ ಮುಖಾಂತರ ನಮ್ಮ ಗಡಿಭಾಗ ಬೆಳಗಾವಿ ಜಿಲ್ಲೆಯ ಒಂದು ಕಲಾವಿದರು ಈ ಒಂದು ಸಾಂಗನ್ನು ಡಬ್ ಮಾಡೋದ್ರ ಮುಖಾಂತರ ಈ ಒಂದು ನಿರ್ಮಾಣದಲ್ಲಿ ನಮ್ಮ ಕಿರಣ್ ಹೊಸ್ಮನಿ ಆಗಿರ್ಬೋದು, ಛಾಯಾಗ್ರಹಣ ಮಾಡಿದಂಥ ಗಣೇಶ್ ನಾಯಕ್ ಆಗಿರ್ಬೋದು, ಹಲವಾರು ಕಲಾವಿದರಲ್ಲಿ ಭಾಗವಹಿಸಿ ಈ ಒಂದು ಸಾಂಗನ್ನು ಮಾಡಿರ್ತಾರೆ. ತಾವೆಲ್ಲರೂ ಈ ಒಂದು ಸಾಂಗನ್ನು ನೋಡಿದ್ರ ಮುಖಾಂತರ ಈಗಾಗಲೇ ಆದಿನಾಯಕ್ ಅಂತೇಳಿ ಒಂದು ಯೂಟ್ಯೂಬ್ ಚಾನೆಲನ್ನು ಕ್ರಿಯೇಟ್ ಮಾಡಿರ್ತಾರೆ. ನೀವೆಲ್ಲರೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಒಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಯನ್ನು ಕೇಳಿಕೊಳ್ತಾ ಜಗವೇ ನೀನು ತಂಡದ ಸದಸ್ಯರಿಗೆ ಶುಭ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಿದ್ದರಾಯಿ ನಾಯಕ್, ಹೊಳೆಪ್ಪ ಸುಲ್ದಾಳ್, ಲಗಮಣ್ಣ ಮಾಳಗಿ, ಬಸವರಾಜ್ ದೊಳಪ್ಪಗೋಳ್, ಬಿಎಂಸಿ ಪಪಾನಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್, ಸಾಂಗ್ ಕೇಳಿಕ್ಕೆ ಬೆಸ್ಟ್ ಐತೆ ಸರ್, ಒಳ್ಳೆ ಸಾಂಗ್. ಸೊ ಅದಕ್ಕಾಗಿ ಮಾಡ್ಬೇಕಂತ ಫಿಕ್ಸ್ ಆಗಿ ನಾವೆಲ್ಲ ಒಂದು ಟೀಮ್ ಸೇರಿಕೊಂಡು ಮಾಡೇವು ಸರ್. ಸೊ ಜನ ಈಗ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು. ಸೊ ಹಿಂಗೆ ನಾವು ಇನ್ನೂ ಒಂದು ಎರಡು ಸಾಂಗ್ ಮಾಡೀವಿ ಸರ್ ಟೋಟಲ್. ಅದು ಎರಡು ಸಾಂಗ್ ಸರ್ ಬಿಟ್ಟಿಲ್ಲ, ಮೊದಲು ಈ ಸಾಂಗ್ ಬಿಡುಗಡೆ ನೋಡಿ ಜನ ಯಾವ ಥರ ನಮ್ಗೆ ಬೆಂಬಲ ಕೊಡ್ತಾರೆ ಅನ್ನೋದು ನೋಡಿಕೊಂಡು ಆಮೇಲೆ ಸರ್ ಮುಂದಿನ ಸಾಂಗ್ ನಾವು ಅದು ಓನ್ ಸಾಂಗ್ ಮಾಡ್ಬೇಕಂತ ಪ್ಲಾನ್ ಮಾಡೀವಿ ಸರ್. ಆಲ್ರೆಡಿ ಶೂಟ್ ಮಾಡೀವಿ ಸರ್ ಎರಡು ಸಾಂಗು, ಅದು ಓನ್ ಸಾಂಗ್ ಮಾಡಿ ಕವರ್ ಸಾಂಗ್ ಯಾವ ಥರ ಜನ ನಮ್ಗೆ ವೀಕ್ಷಣೆ ಕೊಡ್ತಾರೆ ಅಂತೇಳಿ ಆಮೇಲೆ ಅದ್ರ ಡಿಪೆಂಡೇ ಸರ್ ಆ ಸಾಂಗ್ ಬಿಡುಗಡೆ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವಿ ಸರ್. ಸೊ ಎಲ್ಲರೂ ಕೇಳ್ಕೊಳೋದು, ನಾನು ಒಂದು ವಿನಂತಿ ಏನಂತಂದ್ರೆ ಆದಿನಾಯಕ್ ಫಿಲ್ಮ್ಸ್ ಅಂತೇಳಿ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿನ್ನೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ವ್ಯೂಸ್ ನೋಡಿರಿ, ಲೈಕ್ ಮಾಡಿರಿ. ಸೊ ನಾವು ಇಲ್ಲಿ ಲೋಕಲ್ ಬೆಳಗಾವಿ ಹುಡುಗರು, ಒಪ್ಪಟ್ಟೆ ಕನ್ನಡಿಗ ನಾನು ಮೊದಲು ಹೇಳ್ಬೇಕಂದ್ರೆ ಬೆಳಗಾವಿ ಒಪ್ಪಟ್ಟೆ ಕನ್ನಡಿಗ. ಸೊ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮತ್ತು ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಬೆಳಗಾವಿ ಔಟ್ಡೋರ್ ಅಲ್ಲಿ ಮಾಡಿದಾರೆ ಅಥವಾ ಇಂಡೋರ್ ಅಲ್ಲಿ ಮಾಡಿದಾರೆ, ಯಾವ ರೀತಿ ಲೊಕೇಶನ್ ಗಳನ್ನ ಆಯ್ಕೆ ಮಾಡಿದ್ದೀನಿ? ಗೋವಾ, ಚಿಕ್ಲೆ, ಕಣ್ಕುಂಬಿ, ಬಡಸ, ಕೆಲವೊಂದು ಹಳ್ಳಿಗಳಲ್ಲಿ ಮಾಡಿದ್ ಸರ್, ಅಂಕಲ್ಗಿ, ಇವೆಲ್ಲ ಕೆಲವೊಂದು ಒಳ್ಳೆ ಒಳ್ಳೆ ಬೆಳಗಾವಿ ಇರುವಂತ ಸುಂದರವಾಗಿರುವಂತ ನಗರವನ್ನು ಬಿಟ್ಟು ನೀವು ಗೋವಾಕ್ ಹೋಗಿದಾರಲ್ಲ, ಏನ್ ಇಲ್ಲ ಸರ್, ಲೋಕಲ್ ಇಲ್ಲೇ ತೋರಿಸ್ ಸರ್ ಮೇನು. ಅದು ಒಂದೇ ಸೀನ್ ಅಲ್ಲೇ ಸರ್, ಗೋವಾ ಅಂದ್ರೆ ಸರ್ ಬೀಚ್ ಸೀನ್ ಮಾತ್ರ ಗೋವಾ ಇದೆ. ಸೊ ಉಳಿಕೆಲ್ಲ ಇಲ್ಲೇ ಚೆನ್ನಮ್ಮ ಸರ್ಕಲ್ ಇದೆ ಸರ್, ಕ್ರಾಂತಿಯವ್ರ ಸಂಗಳೂರಿನ ಸರ್ಕಲ್ ಅದು ಇದೆ ಸರ್, ಎಲ್ಲ ತೊಗೊಂಡಿದ್ದೀವಿ ಸರ್ ಹೋಟೆಲ್ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಇಲ್ಲೇ, ಬಟ್ ಒಂದೇ ಕ್ಲಿಪ್ ಅಷ್ಟೇ ಗೋವಾ.